ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವು ಇವತ್ತು ಬಂದಿರೋದು ಶಿವಂ ಅಂತ ಅಂದ್ಬಿಟ್ಟು ಶಿವ ಟೆಂಪಲ್ಲು. ಇದೇ ಇರೋದು ಬೆಂಗಳೂರಲ್ಲೇ. ಇವತ್ತು ಇಲ್ಲಿಗೆ ಬಂದಿದ್ದೀವಿ. ನಾನು ಹೇಳಿದಾಗೆ ಈ ಶಿವರಾತ್ರಿ ಟೈಮಲ್ಲಿ ಪೂರ್ತಿ ಶಿವನ ದೇವರ ದರ್ಶನವೇ ಆಗ್ತಾಯಿದೆ ನಮಗೆ. ಬನ್ನಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಳಗಡೆ ಹೋಗೋಣ, ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೀನಿ. ತುಂಬ ಚೆನ್ನಾಗಿದೆ. ಬೆಂಗಳೂರಲ್ಲಿರೋರು ಲಕ್ಕಿ ಅಂತಲೇ ಹೇಳ್ಬೋದು, ಯಾಕಂದರೆ ಎಲ್ಲ ಪ್ಲೇಸ್ಗಳು ನೋಡೋದಕ್ಕೆ ಸಿಗ್ತವೆ ಬೆಂಗಳೂರಲ್ಲಿ. ಇವಾಗ ನಾವು ಈ ಥರ ಗುಹೆ ಒಳಗಡೆ ಹೋಗಬೇಕು. ಇದು ದೇವಸ್ಥಾನ ಬಂದು ಒಂದು ಮಾಲ್ ಇದೆ, ಆ ಮಾಲ್ ಹಿಂದೆ ಇದೆ ಇದು. ಇದೇ ಇರೋದು ಮುರುಗೇಶ್ ಪಳ್ಳೆ ಅಂತ ಅಂದ್ಬಿಟ್ಟು ಅಲ್ಲಿ ಇರುವಂಥ ಇದು ಟೆಂಪಲ್ಲು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದಾರೆ ನೋಡಿ, ಹಲ್ದಿ ಹೇಸ್ ಫಾರ್ ಹೆಲ್ತ್, ವಿಭೂತಿ ಫಾರ್ ವೆಲ್ತ್, ಶುಗರ್ ಫಾರ್ ಆ್ಯಪ್ನ, ಇದೆಲ್ಲ ಹಾಕಿದ್ದಾರೆ ನೋಡಿ. ತುಂಬ ಅವರು ಸ್ವಲ್ಪ ಅರ್ಥಪೂರ್ಣವಾಗಿ ಹಾಕಿದ್ದಾರೆ ನಮಗೆ ಏನೇನು ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ಅಂದ್ಬಿಟ್ಟು. ಇವಾಗ ನಾವಿಲ್ಲಿ ಒಳಗಡೆ ಬಂದರೆ ಇಲ್ಲಿ ಏನು ಟಿಕೆಟನ್ನು ಕೊಡ್ತಾರೆ, 150 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ಇಲ್ಲಿ 108 ರುದ್ರಾಕ್ಷಿನ ಕೊಡ್ತಾರೆ. ಆ 108 ರುದ್ರಾಕ್ಷಿನ ಇಲ್ಲಿ ಬಟ್ಲುಗಳನ್ನ ಇಟ್ಟಿರ್ತಾರೆ, ಆ ಪಾತ್ರೆಗಳು ಇಟ್ಟಿರ್ತಾರೆ. ಅದರಲ್ಲಿ ನಾವು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ಒಂದೊಂದು ಹಾಕ್ಕೊಂಡು ಬರಬೇಕು. ನೋಡಿ, ಇಲ್ಲಿ ಪಾತ್ರೆಗಳನ್ನ ಇಟ್ಟಿದ್ದಾರೆ ನೋಡಿ, ಇದರೊಳಗಡೆ ಹಾಕ್ಕೊಂಡು ಬರಬೇಕು. ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹೇಳಿಕೊಂಡು 108 ಸಲ ಹೇಳಿಕೊಂಡು 108 ಅದು ಬಟ್ಲಿರ್ತವೆ ಅದರಲ್ಲಿ ಹಾಕ್ಕೊಂಡು ಬರಬೇಕು. ನಾವೆಲ್ಲರೂ ಹಾಕಿದ್ವಿ, ಮುಂಚೆ ಇರಲಿಲ್ಲಂತೆ ಈ ಥರ ಏನು ಟಿಕೆಟ್ ಇರಲಿಲ್ಲಂತೆ. ಇವಾಗ ಅದು ಟಿಕೆಟ್ ಮಾಡಿದಾರಂತೆ. ಜನ ಯಾವಾಗ ಜಾಸ್ತಿ ಆಗಿದ್ದಾರೆ ಅಲ್ಲ, ಅವಾಗಿಂದ ಈ ಟಿಕೆಟನ್ನು ಮಾಡಿದಾರಂತೆ. ಮುಂಚೆ ಎಲ್ಲ ಫ್ರೀ ಇತ್ತಂತೆ ಇದು ನೋಡೋದಕ್ಕೆ. ಇವಾಗ ಈ ಥರ 108 ಏನು ರುದ್ರಾಕ್ಷಿನ ಈ ಥರ ಬಟ್ಲಲ್ಲಿ ಹಾಕಿಬಿಟ್ಟು ಆದಮೇಲೆ ಇಲ್ಲಿ ಅಭಿಷೇಕ ಮಾಡೋದಕ್ಕೆ ಕೊಡ್ತಾರೆ. ಇಲ್ಲಿ ಒಂದು ಶಿವಂದು ವಿಗ್ರಹ ಇಟ್ಟಿದ್ದಾರೆ, ಆ ವಿಗ್ರಹಕ್ಕೆ ಅಭಿಷೇಕ ಮಾಡೋದಕ್ಕೆ ಕೊಡ್ತಾರೆ ನೋಡಿ. ಇಲ್ಲೆಲ್ಲ ಹಾಕ್ತಾಯಿದ್ದಾರೆ ನೋಡಿ. ನಾವು ಬೆಂಗಳೂರಿಗೆ ಬಂದಮೇಲೆ ಈ ಸಲ ಪೂರ್ತಿ ನಾವು ಬರೀ ಶಿವಂದ ದರ್ಶನ ಮಾಡಿದ್ದಾಗಿದೆ. ನಾವು ಹೇಳಿದ್ವಲ್ಲ, ಇಲ್ಲಿ ಹೊಸೂರ್ ಹತ್ರ ಒಂದು ಶಿವನ ದೇವಸ್ಥಾನ, ಮತ್ತು ಅದು ಬಿಟ್ಟರೆ ಮತ್ತು ಚಿಕ್ಕಬಳ್ಳಾಪುರ ಬಿಟ್ಟರೆ ಮತ್ತು ಇದು ನೋಡಿ. ಈ ಥರ ಎಲ್ಲ ಏನು 108 ರುದ್ರಾಕ್ಷಿನ ಹಾಕಿದ್ಮೇಲೆ ನಿಮಗೆ ಇಲ್ಲಿ ಹೆದರಿಗೆ ಕಾಣ್ತಾ ಇದೆ ನೋಡಿ, ಶಿವಂದು ವಿಗ್ರಹ. ಅಲ್ಲಿಗೆ ಹೋಗಬೇಕು. ಮತ್ತು ಇಲ್ಲಿ ಇಲ್ಲಿ ವಿಗ್ರಹನ ಇಟ್ಟಿದ್ದಾರೆ, ಶಿವಂದು ವಿಗ್ರಹ ಇಟ್ಟಿದ್ದಾರೆ. ಇಲ್ಲಿ ಅಭಿಷೇಕ ಮಾಡೋದಕ್ಕೆ ಕೊಡ್ತಾರೆ. ಅಭಿಷೇಕ ಮಾಡಿ ಆದಮೇಲೆ ಮತ್ತು ಇಲ್ಲಿ ಮೇಲ್ಗಡೆ ಹಿಂಗೆ ಮೆಟ್ಲತ್ತಿ ಹೋಗಬೇಕು. ಇಲ್ಲಿ ಒಂದು ಗಣಪತಿದು ದೊಡ್ಡ ಒಂದು ವಿಗ್ರಹ ಇದೆ, ಆಗ ಅಲ್ಲಿ ವಿಡಿಯೋ ಮಾಡಲಿಲ್ಲ. ಮತ್ತು ಇಲ್ಲಿ ಇಲ್ಲಿ ಮೇಲತ್ತಿ ನೋಡುವಾಗ ನಮಗೆ ಶಿವ ಕಾಣುತ್ತೆ, ಗಣಪತಿ ಹಿಂದೆ ಶಿವ ಇದೆ. ತುಂಬ ಜನ ಬರ್ತಾರಂತೆ, ಅದರಲ್ಲೂ ವೀಕೆಂಡಲ್ಲಂತೂ ಸಾಕಷ್ಟು ಜನ ಬರ್ತಾರೆ. ಅಂದರೆ ಮಾಲ್ ಇದೆ, ಶಾಪಿಂಗ್ ಮಾಲ್ ಇದೆ. ಕೇದಾರನಾಥಲ್ಲಿ ಯಾವ ದೇವರು ಇದೆ, ಯಾವ ಥರ ಇದೆ ನೋಡಿ, ಬದ್ರಿನಾಥಲ್ಲಿ ಹೇಳ್ತಾ ನೋಡಿ, ಆ ಥರ ಇಲ್ಲಿ ಮಾಡಿದ್ದಾರೆ. ಮತ್ತು ಅಮರನಾಥ್ ಇವೆಲ್ಲ ಕೂಡ ಈ ಥರ ಮಾಡಿದ್ರು. ಅಮರನಾಥ್ ಒಂದು ಹೋಗಿಲ್ಲ ನೋಡೋಣ, ಅದು ಆಗುತ್ತೆ ನೋಡಿ. ಪಂಚ ಕೇದಾರ ಅಂತ ಅಂದ್ಬಿಟ್ಟು ಕರೀತಾರೆ ಇದು. ಮತ್ತು ನೋಡಿ, ಕೇದಾರನಾಥಲ್ಲಿ ಕೇದಾರನಾಥಲ್ಲಿ ಯಾವ ಥರ ಇರುತ್ತೆ ದೇವರು, ಅದೇ ಥರ ಇಲ್ಲೂ ಕೂಡ ಇದೆ. ಯಾಕಂದರೆ ಸುಮಾರು ಜನಕ್ಕೆ, ಎಷ್ಟೋ ಜನಕ್ಕೆ ಅದು ನನ್ನ ಅನ್ಕೋಬೋದು. ಇಲ್ಲಿಂದ ಒಳಗೆ ಹೋದ್ರೆ ಅಲ್ಲಿ ಆರತಿ ಮಾಡ್ತಾರೆ ನೋಡಿ. ಇಲ್ಲಿ ಕೇದಾರನಾಥಲ್ಲಿ ಬುಜ ಹಾಕಿ ಇದೆ ಅಲ್ಲ, ಸೇಮ್ ಅದೇ ಕೇದಾರನಾಥಲ್ಲಿ ಹಿಂಗೆ ಇರೋದು. ಮುಟ್ಟಿಲ್ಲ ತೋರಿಸಿದ್ದು, ನಮ್ಮನೆಯವರು ಮುಟ್ಟಬೇಡ ಅಂತ ಅಂತಿದ್ರು. ಮುಟ್ಟಿಲ್ಲಪ್ಪ, ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಂತ ಅಂದ್ರೆ. ಮತ್ತೆ ಇಲ್ಲಿ ಹಿಂಗೆ ಒಳಗಡೆ ಹೋಗ್ಬೇಕು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಗುಹೆ ತರ ಬದ್ರಿನಾಥಲ್ಲಿ. ಈಗ ಬದ್ರಿನಾಥಲ್ಲಿ ಹೋಗ್ಬೇಕಾದ್ರೆ ನಾವು ಏನೊಂದು ಫ್ಲೇಓವರ್ ಮೇಲೆ ಹೋಗ್ಬೇಕು, ಆ ತರ ಮಾಡಿದ್ದಾರೆ. ಇದು ಬಂದು ಅಮರನಾಥ ನೋಡಿ, ಅಮರನಾಥದಲ್ಲೂ ಈ ತರ ಇರುತ್ತಂತೆ. ಗುಹೆ ಒಳಗಡೆ ಇರುತ್ತಂತೆ ಲಿಂಗ, ಅದೇ ತರ ಇಲ್ಲಿ ಕೂಡ ಮಾಡಿದ್ದಾರೆ.
ಚೆನ್ನಾಗಿದೆ. ನೀವಿಲ್ಲಿ ಬಂದರೆ ಇವನ್ನೆಲ್ಲ ನೋಡ್ಬೋದು, ಋಷಿಕೇಶ್ ನೋಡ್ಬೋದು, ಕೇದಾರನಾಥ್ ನೋಡ್ಬೋದು, ಬದ್ರಿನಾಥ್ ನೋಡ್ಬೋದು, ಹಾಗೆ ಅಮರನಾಥ್ ನೋಡ್ಬೋದು. ಮತ್ತೆ ಇವಾಗ ಇದೇ ತರ ಹಿಂಗೆ ಗುಹೆ ಒಳಗಡೆ ಇದರಲ್ಲಿ ಅಮರನಾಥದಲ್ಲಿ ಅಣ್ಣ ಹಿಂಗೆ ಹಿಂಗೆ ಹೋಗ್ಬೇಕಂತೆ. ಆ ಜ್ಯೋತಿ ಅಮರನಾಥಲ್ಲಿಂಗೆ ಹೋಗ್ಬೇಕಂತ ಇಟ್ಟಿದ್ದಾರೆ. ಕಿಂಡಿ ಕಿಂಡಿ ಒಳಗೆ ನಡೀದಿ ಆರತಿ ಆಗ್ತೈತೆ ಬೇಗ. ನೋಡಿ ಈ ಥರ ಗುಹೆ ಒಳಗಡೆ ಹೋಗ್ಬೇಕು. ಇಲ್ಲಿಂದ ಬಂದರೆ ಇಲ್ಲಿ 12 ಜ್ಯೋತಿರ್ಲಿಂಗಗಳು ನಾವು ನೋಡ್ಬೋದು ಇಲ್ಲಿ. ಮತ್ತು ಏನು 12 ಜ್ಯೋತಿರ್ಲಿಂಗಗಳು ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಇದೆ ಅಂತಲೂ ಕೂಡ ಇಲ್ಲಿ ಮೆನ್ಷನನ್ನು ಮಾಡಿದ್ದಾರೆ. ಮತ್ತು ಇವಾಗ ಇಲ್ಲಿ ಏನು ಆರತಿ ಮಾಡ್ತಾರೆ ಋಷಿಕೇಶದಲ್ಲೆಲ್ಲ, ಹರಿದ್ವಾರಲ್ಲೆಲ್ಲ ಹಿಂಗೆ ಗಂಗಾ ಆರತಿ ಮಾಡ್ತಾರೆ ನೋಡಿ, ಆ ಥರ ಇಲ್ಲೂ ಕೂಡ ಆರತಿ ಮಾಡ್ತಾರೆ. ನಾನು ತೋರಿಸ್ತೀನಿ ನಿಮಗೆ ನೋಡಿ. ಇದು ಇಲ್ಲಿಂದ ಬಂದರೆ ಇವಾಗ 12 ಜ್ಯೋತಿರ್ಲಿಂಗಗಳು ಇಲ್ಲಿ ಇದ್ದಾವೆ. ಮಹಾಬಲೇಶ್ವರ ಇದೆ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ನೀವು ನೋಡ್ಬೋದು. ನಾನು ನೋಡಿಲ್ಲ, ನೋಡ, ಅದನ್ನು ಅದೃಷ್ಟ ಸಿಕ್ಕಿದ್ರೆ ಒಂದ್ಸಲ ಹೋಗೋಣಂತೆ, 12 ಜ್ಯೋತಿರ್ಲಿಂಗಗಳು ನೋಡೋಣಂತೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಇವೆಲ್ಲ ನಾವು ಹೋಗಿ ನೋಡೋದಕ್ಕಾಗಲ್ಲ ಅಲ್ವಾ. ಮತ್ತು ಇಲ್ಲಿ ಮ್ಯೂಸಿಕ್ ಹಾಕಿದ್ರು, ಮ್ಯೂಸಿಕ್ ಹಾಕಿದ್ರಿಂದ ನಾನಿಲ್ಲಿ ಮ್ಯೂಟ್ ಮಾಡಿದ್ದೀನಿ ನೋಡಿ. ಇಲ್ಲಿ ಯಾವ್ಯಾವುದು ದೇವರು ಯಾವ್ಯಾವ ಥರ ಇರುತ್ತೆ, ಇದು ಬಂದು ಮಲ್ಲಿಕಾರ್ಜುನ ಸ್ವಾಮಿ ಯಾವ್ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಹಾಕಿದ್ದಾರೆ. ಮತ್ತು ಇದರದೆಲ್ಲ ಸ್ಟೋರಿನೂ ಕೂಡ ಇಲ್ಲಿ ಹಾಕಿದ್ದಾರೆ. ಅದರದ್ದು ನಾನು ದೇವರನ್ನು ತೋರಿಸಿ ಅದು ಯಾವ್ಯಾವ ದೂರ ಅಂತ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಯಾಕಂದರೆ ಅದು ಕ್ಯೂನಲ್ಲಿ ಹೋಗಬೇಕು, ಗುಹೆ ಅಲ್ಲ, ಈ ಥರ ಒಬ್ಬರೇ ಹೋಗಬೇಕು. ಹಾಗಾಗಿ ಜನ ತುಂಬ ಇದ್ದಿದ್ದರಿಂದ ಜಾಸ್ತಿ ನಾನು ಇಲ್ಲಿ ತೋರ್ಸೋಕ್ಕಾಗಿಲ್ಲ. ಇದು ಬಂದು ತಮಿಳ್ನಾಡು ರಾಮೇಶ್ವರ ಅಂತ ಅಂದ್ಬಿಟ್ಟು ತಮಿಳ್ನಾಡಲ್ಲಿದೆ. ಅಂದರೆ ನಾನು ಕೇಳಿದ್ದೀನಿ ಅಷ್ಟೇ, ಹೋಗಿಲ್ಲ. ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ, ನೋಡ ಬೇಗ ನನಗೂ ಕೂಡ ಈ ಥರ ಅದೃಷ್ಟ ಸಿಗಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ. ಜ್ಯೋತಿರ್ಲಿಂಗ ನಾನು ಚಾರ್ಧಾಮ್ ಹೋಗ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ, ಆ ಅದೃಷ್ಟ ಸಿಕ್ತು. ಚಾರ್ಧಾಮ್ ಹೋಗಿದ್ವಿ, ಹೋಗಿ ಬಂದ್ವಿ. ನೋಡಿ ಇದು ಬಂದು ಸೋಮನಾಥ್ ಗುಜರಾತ್. ಅಷ್ಟು ದೂರ ನಾವು ಹೋಗೋದಕ್ಕೆ ಆಗಲ್ಲ ಅಲ್ವಾ, ಹಾಗಾಗಿ ಇಲ್ಲೇ ಎಲ್ಲದೂ ಕೂಡ ಇಲ್ಲೇ ಮಾಡಿದ್ದಾರೆ ನೋಡಿ. ಪಂಚಕೇದಾರ್ ಅಂತ ಅಂತಂದರೆ ಕೇದಾರ್ನಾಥ್, ಬದ್ರಿನಾಥ್, ಋಷಿಕೇಶು, ಮತ್ತು ಹರಿದ್ವಾರು, ಮತ್ತು ಅಮರನಾಥ್, ಇದಕ್ಕೆ ಪಂಚಕೇದಾರ್ ಅಂತ ಅಂತಾರೆ ನೋಡಿ. ಇಲ್ಲಿ 12 ಜ್ಯೋತಿರ್ಲಿಂಗಗಳನ್ನ ಕೂಡ ಇಲ್ಲಿ ಒಂದೇ ಹತ್ರ ಇಟ್ಟಿದ್ದಾರೆ. ಇಲ್ಲಿ ರೂಟ್ ಎಲ್ಲ ಹಾಕಿ ಇಟ್ಟಿದ್ದಾರೆ, ಯಾವ್ಯಾವ ದೇವರು ಏನು ಅಂತ ಅಂದ್ಬಿಟ್ಟು ಇಲ್ಲಿ ಒಂದೇ ಹತ್ರ ಇಟ್ಟಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಿತ್ತಂತೀರಾ ನೋಡಿ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಬೆಂಗಳೂರಲ್ಲಿ ಇರೋವಂಥವ್ರು ಹೋಗಿ ಬನ್ನಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ ನಾವಿಲ್ಲಿ 12 ಜ್ಯೋತಿರ್ಲಿಂಗಗಳನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ನಾವು ಬನ್ನಿ ಇವಾಗ ಇಲ್ಲಿಂದ ಮುಂದೆ ಹೋದರೆ ಇದು ಬಂದು ಮಹಾರಾಷ್ಟ್ರ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅಂತೂ. ಇವೆಲ್ಲ ತಿಳ್ಕೊಬೇಕು, ನಾನು ಹೇಳೋದು ಇಷ್ಟೇ. ಬೆಂಗಳೂರಲ್ಲಿರೋರು ಲಕ್ಕಿ ಅಂತಲೇ ಅನ್ಬೋದು. ಒಂದ್ಸಲ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ತುಂಬ ತುಂಬ ಒಳ್ಳೊಳ್ಳೆ ಪ್ಲೇಸಸ್ಗಳಿದೆ ಬೆಂಗಳೂರಲ್ಲಿ. ಸರ್ಚ್ ಮಾಡಿ, ಸರ್ಚ್ ಮಾಡಿದ್ರೆ ನಿಮಗೆ ಸಿಗ್ತವೆ. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗ್ತವೆ, ಒಳ್ಳೊಳ್ಳೆ ಪ್ಲೇಸ್ಗಳು ಸಿಗ್ತವೆ ನೋಡಿ. ಇದು ಬಂದು ಓಂಕಾರೇಶ್ವರ, ಮಧ್ಯಪ್ರದೇಶ. 12 ಜ್ಯೋತಿರ್ಲಿಂಗಗಳನ್ನ ನೋಡ್ಬೇಕಂತೆ, ನೋಡಿದ್ರೆ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ನೋಡಿ. ನಾವು ಶಿವರಾತ್ರಿ ಟೈಮಲ್ಲಿ ಇವೆಲ್ಲ ದರ್ಶನ ಮಾಡ್ತಾ ಇದ್ದೀವಿ ನಾವು. ಸೊ ಫ್ರೆಂಡ್ಸ್ ಬಂದು ನೋಡಿದ್ರಲ್ಲ, ಬನ್ನಿ ಇವಾಗ ಹೊರಗಡೆ ಹೋಗೋಣ. ಈ ಶಿವನ ದೇವಸ್ಥಾನ ಹತ್ರ ಅಲ್ಲೂ ಇವಾಗ ಆರತಿ ನಡೀತಾ ಇದೆ. ಇದು ಉತ್ತರಾಖಂಡ್ ಕೇದಾರನಾಥ್. ಕೇದಾರನಾಥಲ್ಲಿ ಯಾವ ಥರ ಇರುತ್ತೆ ಆ ಥರ ಇಲ್ಲಿ ಮಾಡಿದ್ದಾರೆ. ಬನ್ನಿ ಇವಾಗ ಇಲ್ಲಿ
ಮಾಡ್ತಾರೆ, ಅವರೇ ಕೊಡ್ತಾರೆ ನಮಗೆ. ಒಂದು ನಾವು ಏನು ಕರ್ಪೂರ ಬೆಳಗ್ತೀವಿ ನೋಡಿ, ಆ ಥರ ಇದರಲ್ಲಿ ಆ ಥರದ್ರಲ್ಲಿ ತುಪ್ಪದ ದೀಪನ ಹಚ್ಚಿ ನಮಗೆ ಕೊಡ್ತಾರೆ. ಇಲ್ಲಿ ಆರತಿ ಮಾಡೋ ಸಮಯದಲ್ಲಿ ಎಲ್ಲರೂ ಈ ಥರ ಆರತಿನ ಮಾಡ್ತಾರೆ. ತುಂಬ ಅಂದರೆ ತುಂಬ ಜನ ಸೇರ್ತಾರೆ ಇಲ್ಲಿ. ಸಂಜೆ ಪ್ರತಿದಿನ ಸಂಜೆ ಟೈಮ್ ಈ ಥರ ಆರತಿ ಆಗುತ್ತಂತೆ. ಮತ್ತು ಹರಿದ್ವಾರ ಋಷಿಕೇಶಗಳಲ್ಲೂ ಅಷ್ಟೇ, ಪ್ರತಿದಿನ ಸಂಜೆ ಟೈಮು ಗಂಗಾ ಆರತಿ ಆಗುತ್ತೆ. ನಾನು ಹರಿದ್ವಾರದಲ್ಲಿ ತೋರಿಸಿದೆ ನಿಮಗೆ ಗಂಗಾ ಆರತಿ ಆಗೋದನ್ನು, ಅದೇ ಥರ ಇಲ್ಲೂ ಕೂಡ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಆ ಶಿವ ಕೈಲಾಸದಲ್ಲಿ ನಾವೇ ಇದ್ದೀವೇನೋ ಅನ್ನೋ ಥರ ಅಂತ ಕಾಣ್ತಾ ಇತ್ತು. ಅಷ್ಟೊಂದು ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ, ಯಾಕಂದ್ರೆ ಅಷ್ಟು ಹತ್ರದಿಂದ ನೋಡಿದ್ವಿ ಎಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ನೋಡೋದಕ್ಕೆ. ನಿಮಗೂ ಕೂಡ ಒಳ್ಳೆಯದಾಗಲಿ, ನೀವು ಹೋಗಿ ಬನ್ನಿ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಶಿವ ಕೂಡ ಮಾಡ್ತಿದ್ದಾರೆ ನೀರಿಂದು. ಮತ್ತು ಇಲ್ಲಿ ಒಂದು ಕಾಯಿನನ್ನು ಕೊಡ್ತಾರೆ, ಕಾಯಿನ ಕೊಡ್ತಾರೆ. ಮತ್ತು ದೀಪ ಹಚ್ಚೋದಕ್ಕೆ ಒಂದು ದೀಪನ ಕೊಡ್ತಾರೆ, ಆ ದೀಪನ ಹಚ್ಚಿ ನೀರೊಳಗಡೆ ಇಡಬೇಕು. ಕಾಯಿನನ್ನು ಕೊಡ್ತಾರೆ, ಆ ಕಾಯಿನ ನಾವು ನೀರೊಳಗಡೆ ಹಾಕಬೇಕು. ನೋಡಿ, ಇಲ್ಲಿ ಅವರೇ ದೀಪಗಳನ್ನ ಕೊಡ್ತಾರೆ, ನಾವು ದೀಪ ಹಚ್ಚಿ ಆ ನೀರೊಳಗಡೆ ಇಡಬೇಕು. ಮತ್ತು ಇಲ್ಲಿ ಕಾಯಿನ ಕೊಡ್ತಾರೆ ನೋಡಿ, ಈ ಕಾಯಿನನ್ನು ನಾವು ಇದ್ರ ಮೇಲ್ಗಡೆ ಹಾಕಬೇಕು ಕಾಯಿನ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ನೋಡಿ. ಇಲ್ಲೆಲ್ಲ ದೀಪ ಹಚ್ಚಿಟ್ಟಿದ್ದಾರಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಇಲ್ಲಿಂದ ನೋಡಿಕೊಂಡು ಹೊರಟ್ವಿ. ಬಸವಣ್ಣ ಅಂದರೆ ಶಿವ ಇರುವಾಗ ನಂದಿ ಇರಲೇಬೇಕಲ್ವಾ, ನಂದಿ ಕೂಡ ಇದೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಆಗುತ್ತೆ ಅದು. ಒಂದ್ಸಲ ನಾನು ವಿಡಿಯೋ ಹಾಕಿದ್ದೀನಿ ಅನ್ಸುತ್ತೆ, ಹಾಗಾಗಿ ನಾನಲ್ಲಿ ವಿಡಿಯೋ ಮಾಡಲಿಲ್ಲ. ಯಾಕಂದ್ರೆ ಅಲ್ಲೇ ಹೋದ ರಾತ್ರಿ ಆಗಿತ್ತಲ್ವ, ನಾನಲ್ಲಿ ವಿಡಿಯೋನ ಮಾಡಿಲ್ಲ. ಚೊಕ್ಕನಾಥೇಶ್ವರ, ಚೌಕನಾಥೇಶ್ವರ ಅಂತಲೂ ಕೂಡ ಕರೀತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.